ಕಾಂಗ್ರೆಸ್ ಸರ್ಕಾರ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಿದ ಮೇಲೆ ವಿದ್ಯುತ್ ದರದಲ್ಲಿ ಭಾರಿ ಏರಿಕೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯುತ್ ದರ ಹೆಚ್ಚಳ ಮಾಡಿರೋದನ್ನ ಸಾರ್ವಜನಿಕರು ಖಂಡಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ನಮ್ಮ ಮನೆಗೆ ತಿಂಗಳಿಗೆ 300 ರೂಪಾಯಿ ಒಳಗೆ ಕರೆಂಟ್ ಬಿಲ್ ಬರ್ತಾ ಇತ್ತು. ಈ ತಿಂಗಳು 600 ರೂಪಾಯಿಯಷ್ಟು ಬಿಲ್ ಬಂದಿದೆ ಅಂತ ಜನ ಆರೋಪ ಮಾಡುತ್ತಿದ್ದಾರೆ. ಸರ್ಕಾರ ಒಂದು ಕಡೆ ಉಚಿತ ವಿದ್ಯುತ್ ಅಂತ ಘೋಷಣೆ ಮಾಡಿದ್ದು ಇನ್ನೊಂದು ಕಡೆ ದರ ಹೆಚ್ಚು ಮಾಡ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಜನರ ಗಮನಕ್ಕೆ ಬಾರದ ಹಾಗೆ ವಿದ್ಯುತ್ ಬಿಲ್ ಏರಿಕೆ ಮಾಡೋದು ಸರಿಯಲ್ಲ ಅಂತಾನೂ ಹೇಳ್ತಿದ್ದಾರೆ. ಒಬ್ಬರ ತಲೆ ಒಡೆದು ಇನ್ನೊಬ್ಬರ ಹೊಟ್ಟೆ ತುಂಬಿಸೋ ಅಧಿಕಾರ ಯಾರಿಗೂ ಇಲ್ಲ. ನಮಗೆ ಈ ಹಿಂದಿನ ದರಪಟ್ಟಿಯಲ್ಲೇ ವಿದ್ಯುತ್ ಪೂರೈಕೆ ಮಾಡಬೇಕು. ಅದರಲ್ಲೂ ಸೋಲಾರ್ ವಿನಾಯಿತಿಗೂ ಕೂಡ ಸರ್ಕಾರ ಕಲ್ಲು ಹಾಕಿದೆ. 1.5 ಪಟ್ಟು ಹೆಚ್ಚು ವಿದ್ಯುತ್ ಬಿಲ್ ನಾವ್ಯಾಕೆ ಕಟ್ಟಬೇಕು ಅಂತ ಕೆಲವು ವಿದ್ಯುತ್ ಬಳಕೆದಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ದರ ಏರಿಕೆ ಮಾಡಿರೋದು ಜನ ಹೈರಾಣಾಗುವಂತೆ ಮಾಡಿದೆ. ಸದ್ಯ ಈ ಹಿಂದಿನ ವಿದ್ಯುತ್ ಬಿಲ್ ಮತ್ತು ಜೂನ್ ತಿಂಗಳ ಬಿಲ್ ಅನ್ನು ಹೋಲಿಕೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಟೀಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ವಿಟರ್ನಲ್ಲಿ ಒಂದು ಫೋಟೋ ಕೂಡ ವೈರಲ್ ಆಗಿದ್ದು, ಕಳೆದ ಮೇ ತಿಂಗಳಿನ ಬಿಲ್ನಲ್ಲಿ 881 ರೂಪಾಯಿ ಬಂದಿದ್ರೆ ಜೂನ್ ತಿಂಗಳಲ್ಲಿ 2067 ರೂಪಾಯಿ ಬಂದಿದೆ. ಇನ್ನು ಕುಮುಟಾದಲ್ಲಿ ಹಳ್ಕಾರ ಗ್ರಾಮದ ಅರುಣ್ ಅನ್ನೋರ ವಿದ್ಯುತ್ ಬಿಲ್ 10,963 ರೂಪಾಯಿ ಬಂದಿರೋದನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಬಳಕೆಯಾದ 69 ಯೂನಿಟ್ಗೇನೆ 10,963 ರೂಪಾಯಿ ಕರೆಂಟ್ ಬಿಲ್ ಬಂದಿದೆ. ಪ್ರತಿ ತಿಂಗಳು 200-300 ರೂಪಾಯಿ ಬರ್ತಾ ಇದ್ದ ವಿದ್ಯುತ್ ಬಿಲ್ ಈಗ ಏಕಾಏಕಿ ಹೆಚ್ಚಾಗಿರೋದನ್ನ ಕಂಡು ಕಂಗಾಲಾಗಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿಗೆ ಬಳಿಕ ವಿದ್ಯುತ್ ದರ ಹೆಚ್ಚು ಮಾಡಿರೋ ಹೆಸ್ಕಾಂ ವಿರುದ್ಧ ಉತ್ತರ ಕರ್ನಾಟಕದ ವಾಣಿಜ್ಯೋದ್ಯಮ ಸಂಸ್ಥೆಗಳು ಕೂಡ ಹೋರಾಟದ ಹಾದಿ ಹಿಡಿಯೋದಕ್ಕೆ ಮುಂದಾಗಿವೆ. ಕೆಇಆರ್ಸಿಯಿಂದ ಮನಸೋ ಇಚ್ಛೆ ವಿದ್ಯುತ್ ದರ ಏರಿಕೆ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದ್ದು ಜನರು ಕಂಗಾಲಾಗಿದ್ದಾರೆ. ಹೀಗೆ ಒಂದ್ ಕಡೆ ಅಲ್ಲ, ತುಂಬಾ ಕಡೆ ಒಂದಕ್ಕೆ ದುಪ್ಪಟ್ಟು ಹಾಗೆ 3 ಪಟ್ಟು ಜಾಸ್ತಿಯಾಗಿ ಕರೆಂಟ್ ಬಿಲ್ ಏರಿಕೆಯಾಗಿರೋದನ್ನ ನೋಡಿ ಸಾರ್ವಜನಿಕರು ಶಾಕ್ ಆಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದ್ಯಾವಾಗ ಸರಿ?